ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಮುಂದೋಗಿದ್ದ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಮೊದಲನೇ ಅಪ್ಡೇಟ್ ಜೆ ಡಬ್ಲ್ ಇ ಮತ್ತು ನೀಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿರುವಂತಹ ಅದು ನಿನ್ನೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು ಅದರ ಬಗ್ಗೆ ನಿಮಗೆ ಹೇಳಲು ಹೋಗ್ತಾ ಇದ್ದಾನೆ ಜೆ ಡಬಲ್ ಇ ಪರೀಕ್ಷೆಯನ್ನು ಐ ಐ ಟಿ ಮತ್ತು ಎನ್ ಐ ಟಿ ಕಾಲೇಜುಗಳ ಪ್ರವೇಶಕ್ಕಾಗಿ ಬರೆಯುತ್ತಾರೆ ಅದೇ ರೀತಿ ನೀಟ್ ಪರೀಕ್ಷೆಯನ್ನು ಮೆಡಿಕಲ್ ಅಂದರೆ ಎಮ್ ಬಿ ಎಸ್ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ನೀಟ್ ಪರೀಕ್ಷೆಯನ್ನು ಬರೆಯುತ್ತಾರೆ ಕೋವಿಡ್ ನೈನ್ಟೀನ್ನ ಕಾರಣದಿಂದಾಗಿ ನೀಟ್ ಮತ್ತು ಜೆ ಡಬಲ್ ಇ ಪರೀಕ್ಷೆಯನ್ನು ಮುಂದೂಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ನಿನ್ನೆ ಮಹತ್ವದ ತೀರ್ಪು ಬಂದಿದೆ ಅದೇನಪ್ಪ ಅಂತಂದರೆ ಪರೀಕ್ಷೆಗಳನ್ನು ಮುಂದೂಡುತ್ತಾ ಹೋದರೆ ದೇಶಕ್ಕೆ ನಷ್ಟವಾಗುತ್ತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಲ್ಲಿ ಧಕ್ಕೆ ಆಗುತ್ತೆ ಹಾಗೂ ಒಂದು ಬಲವಾದ ಕಾರಣವೂ ಸಹ ಇಲ್ಲ ಇಲ್ಲಿ ಪರೀಕ್ಷೆ ಮುಂದೂಡಬೇಕಂತ ಅನ್ನೋದಕ್ಕೆ ಸೊ ಕಾರಣದಿಂದಾಗಿ ಮುಂದೂಡುವಿಕೆಯ ಅರ್ಜಿಯನ್ನು ಅಲ್ಲಿ ತಿರಸ್ಕರಿಸಲಾಗಿದೆ ಸೊ ಹಾಗಾಗಿ ವಿದ್ಯಾರ್ಥಿಗಳೇ ನೀಟ್ ಮತ್ತು ಜೆ ಡಬ್ಲ್ ಪರೀಕ್ಷೆ ಯಾವ ರೀತಿ ಸ್ಕೆಡ್ಯೂಲ್ ಮಾಡಿದಾರೋ ಅದೇ ರೀತಿಯಲ್ಲಿ ಪರೀಕ್ಷೆ ನಡೆಯುತ್ತೆ ಯಾವುದೇ ರೀತಿ ಪೋಸ್ಟ್ಪೋನ್ ಆಗಿಲ್ಲ ಮತ್ತೆ ಆಗುವುದು ಸಹ ಇಲ್ಲ ಸುಪ್ರೀಂ ಕೋರ್ಟ್ ಇಲ್ಲಿ ಗ್ರೀನ್ ಸಿಗ್ನಲ್ ನೀಡಿದೆ ಜೆ ಡಬ್ಲ್ ಇ ಹಾಗೂ ನೀಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲು ನೆಕ್ಸ್ಟ್ ಅಪ್ಡೇಟ್ ಇಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಯನ್ನು ರದ್ದುಪಡಿಸಿ ಅಂತ ಇದೆ ಜುಲೈ ಆರರಂದು ಒಂದು ನೋಟಿಫಿಕೇಷನ್ ಬಂದಿತ್ತು ಸೆಪ್ಟೆಂಬರ್ ಮೂವತ್ತರ ಒಳಗಡೆ ಎಲ್ಲ ಡಿಗ್ರಿ ಕಾಲೇಜಿನ ಫೈನಲ್ ಇಯರ್ ಅಂದರೆ ಪರೀಕ್ಷೆನಲ್ಲಿ ಅಂತಿಮ ಸೆಮಿಸ್ಟರ್ ಆಗಿರ್ಬೋದು ಅಂತಿಮ ವರ್ಷ ಆಗಿರ್ಬೋದು ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸಿ ಅಂತಂದರೆ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ಅಲ್ಲಿ ಮುಗಿಬೇಕು ಅಂತ ಇತ್ತು ಆದರೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ರದ್ದುಪಡಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಇವತ್ತು ಅದರ ಒಂದು ತೀರ್ಪನ್ನು ನೀಡಲಾಗುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮಗೆ ಗೊತ್ತಾಗುತ್ತೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಅಲ್ಲಿ ನಡೆಸಲಾಗುತ್ತ ಅಥವಾ ರದ್ದುಪಡಿಸ್ ಮಾಡಲಾಗುತ್ತೆ ಅಂತ ಅಂದರೆ ಶುಕ್ರವಾರ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅದರ ಒಂದು ತೀರ್ಪನ್ನು ಪ್ರಕಟಿಸಲಾಗುತ್ತೆ